ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ಲೋ ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸುಕ್ರಿಸ್ತರ ಕೃಪಾ ಆಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ಲೋ ಪ್ರಿಯರೇ, ವಿಶೇಷವಾದ ದಿನ ಶುಕ್ರವಾರದ ದಿನ, ಪವಿತ್ರ ಶುಕ್ರವಾರದ ದಿನ ಈ ಶುಕ್ರವಾರ ನಾವೆಲ್ಲರೂ ವಿಶ್ವಾಸಿಗಳಾಗಿ ಮನೆಯನ್ನು ಶುದ್ಧಪಡಿಸುತ್ತೇವೆ, ಸ್ನಾನ ಮಾಡುತ್ತೇವೆ, ದೇವಾಲಯಕ್ಕೆ ಹೋಗುತ್ತೇವೆ, ಶಿಲುಬೆ ಆದಿಯಲ್ಲಿ ಭಾಗವಹಿಸುತ್ತೇವೆ, ಬಲಿಪೂಜೆಯಲ್ಲಿ ಭಾಗವಹಿಸುತ್ತೇವೆ. ಈ ತಪಸ್ಸು ಕಾಲದ ಈ ದಿನವನ್ನ ತುಂಬ ಶ್ರೇಷ್ಠಕರವಾಗಿ ನಾವು ಸಾಂಗ್ಯಗಳಲ್ಲಿ ಒಂದಾಗುತ್ತೇವೆ. ತುಂಬ ಸಂತೋಷಕರವಾದ ವಿಷಯ. ನಿಜವಾಗಿಯೂ ನಮ್ಮ ವಿಶ್ವಾಸ ಶ್ರೇಷ್ಠವಾದದ್ದು ಎಂದು ಹೇಳಿಕೊಳ್ಳುವುದರಲ್ಲಿ ಸಂಶಯವಿಲ್ಲ. ನಾವು ಪಾಪಿಗಳಾಗಿದ್ದರೂ ಸಹ ಆ ದೇವರ ಮುಂದೆ ಹೋಗಿ ನಿಂತುಕೊಳ್ತಾ ಇದ್ದೇವೆ. ಖಂಡಿತವಾಗಿ ದೇವರು ಕರುಣೆ ತೋರ್ತಾರೆ, ಖಂಡಿತವಾಗಿ ದೇವರು ಆಶೀರ್ವದಿಸ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕೆಲವು ದೇವರ ಗುಟ್ಟನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಿನ್ನೆ ದಿನದಲ್ಲಿ ನಾವು ಧ್ಯಾನಿಸಿದೆವು, ಎಂಟನೆಯ ಧ್ಯಾನದಲ್ಲಿ ದೇವರಿಗೆ ಏನು ಮೆಚ್ಚುಗೆ ಇದೆ, ಏನು ಮೆಚ್ಚುಗೆ ಇಲ್ಲ ಎಂಬುದನ್ನು, ದೇವರು ಯಾವುದನ್ನ ಬಹಿಷ್ಕರಿಸುತ್ತಾರೆ, ತಿರಸ್ಕರಿಸುತ್ತಾರೆ ಎಂಬುದನ್ನ ನಾವು ನಿನ್ನೆ ದಿನದ ಧ್ಯಾನದಲ್ಲಿ ನಾವು ಕೇಳಿದೆವು. ಪ್ರಿಯರೇ, ಪ್ರತಿಯೊಬ್ಬ ಕ್ರೈಸ್ತನ ಜೀವನ, ನನ್ನ ಮತ್ತು ನಿಮ್ಮ ಜೀವನ ಕೇವಲ ಆಚರಣೆಗಳಾಗಬಾರದು, ಕೇವಲ ಆಡಂಬರಗಳಾಗಬಾರದು, ಅಥವಾ ಕೇವಲ ಸಾಂಗ್ಯಗಳಾಗಬಾರದು, ಕೇವಲ ವಿಧಿಗಳಾಗಬಾರದು, ವಾಡಿಕೆಯಾಗಬಾರದು. ಇದೆಂದಿಗೂ ಮರೆಯಬೇಡಿ, ಕ್ರೈಸ್ತನ ಜೀವನ ಇದಾವುದಾಗಬಾರದು. ಕ್ರೈಸ್ತನ ಜೀವನ ಆದರ್ಶವಾಗಬೇಕು, ಕ್ರೈಸ್ತನ ಜೀವನ ಅತಿಶಯವಾಗಬೇಕು, ಕ್ರೈಸ್ತನ ಜೀವನ ಕ್ರಿಸ್ತನನ್ನ ಒಲಬೇಕು, ಕ್ರೈಸ್ತನ ಜೀವನ ಕ್ರಿಸ್ತನನ್ನ ಒಲಬೇಕು. ಹಾಗೆ ಒಬ್ಬ ಕ್ರೈಸ್ತ ಎಂದು ಹೇಳುವುದಾದರೆ ಅವನ ಮೂಲಕವಾಗಿ ಕ್ರಿಸ್ತನನ್ನೇ ನಾನು ಮತ್ತು ನೀವು ಕಾಣಬೇಕು. ಹೌದು ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ಕಿವಿಗೊಳ್ತಾ ಇದ್ದೇವೆ. ದೇವರ ವಾಕ್ಯ ಅತ್ಯಮೂಲ್ಯವಾದದ್ದು, ಸರ್ವಶ್ರೇಷ್ಠವಾದದ್ದು, ಗಣನೀಯವಾದದ್ದು, ಆಶೀರ್ವಾದಕರವಾದದ್ದು. ದೇವರು ನಮ್ಮಲ್ಲಿ ಏನನ್ನ ಆಶಿಸುತ್ತಾರೆ ನೋಡಿ. ತಪಸ್ಸು ಕಾಲ, ನಾವು ಶಿಲುಬೆಯಾದಿಗಳಲ್ಲಿ ನಾನು ಹೇಳಿದೆ, ಎಲ್ಲರೂ ಭಯಭಕ್ತಿಯಿಂದ ಕುಟುಂಬವಾಗಿ ಹೋಗ್ತೇವೆ, ಮಂಡಿ ಊರ್ತೇವೆ ಎದ್ದೇಳ್ತೇವೆ, ಮಂಡಿ ಊರ್ತೇವೆ ಎದ್ದೇಳ್ತೇವೆ, ಯೇಸುವನ್ನು ಆರಾಧಿಸ್ತೇವೆ. ಆ ಯೇಸುವಿನ ಆ 14 ಸ್ಥಳಗಳನ್ನ ನಾವು ಚಿಂತಿಸುತ್ತೇವೆ, ಬಲಿಪೂಜೆಯಲ್ಲಿ ಭಾಗವಹಿಸುತ್ತೇವೆ, ಪರಮಪ್ರಸಾದವನ್ನು ಸ್ವೀಕರಿಸುತ್ತೇವೆ, ದೇವರ ಆಶೀರ್ವಾದ ಹೊತ್ತು ನಾವು ಮನೆಗೆ ತರುತ್ತೇವೆ. ದೇವರು ಖಂಡಿತವಾಗಿ ಆಶೀರ್ವದಿಸ್ತಾರೆ, ದೇವರು ಖಂಡಿತವಾಗಿ ಆಶೀರ್ವದಿಸ್ತಾರೆ. ದೇವರಿಗೆ ಗೊತ್ತು ನಾನು ಮತ್ತು ನೀವು ಬಲಹೀನರು ಅಂತ ಹೇಳಿ. ಆದರೂ ಸಹ ದೇವರ ಹೃದಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ದೇವರ ಹೃದಯದಲ್ಲಿರುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನನಗೂ ನಿನಗೂ ನನ್ನನ್ನು ನಿಮ್ಮನ್ನು ಕುರಿತಾದಂತಹ ದೈವ ಚಿಂತನೆ ಏನು ನೋಡಿ. ಒಂದು ಕುಟುಂಬ ಎಂದರೆ ಒಂದು ತಂದೆ ಆದವನು ತನ್ನ ಮಕ್ಕಳನ್ನು ಖಂಡಿಸುತ್ತಲೇ ಇರುತ್ತಾನೆ ಪ್ರತಿ ದಿನದಲ್ಲಿ. ಒಬ್ಬ ಪ್ರಾಮಾಣಿಕ ತಂದೆ ಎಂಬುದಾದರೆ ಅವನೇನು ಮಾಡುತ್ತಾನೆ, ಪ್ರತಿ ದಿನದಲ್ಲಿ ತನ್ನ ಮಕ್ಕಳನ್ನು ಖಂಡಿಸುತ್ತಾನೆ. ಮಾಡಬೇಡಿ, ಹೀಗೆ ಮಾಡಬೇಡಿ, ಹೀಗೆ ಮಾಡಬೇಡಿ, ಹೀಗೆ ಮಾತಾಡಬೇಡಿ, ಹೀಗೆ ಹೋಗಬೇಡಿ, ಒಳ್ಳೆಯವರಾಗಿರಿ, ಪ್ರಾರ್ಥನೆ ಮಾಡಿ. ಹೀಗೆ ಅವನು ತಂದೆಯಾದವನು ಖಂಡಿಸ್ತಾ ಇರ್ತಾನೆ. ಖಂಡಿಸಿದ ಮಾತ್ರಕ್ಕೆ ತಂದೆಯಾದವನು ದ್ರೋಹಿಯೂ ಅಲ್ಲ, ವೈರಿಯೂ ಅಲ್ಲ, ಶತ್ರುವೂ ಅಲ್ಲ.
ಅಥವಾ ಮಕ್ಕಳಿಗೂ ಕುಟುಂಬಕ್ಕೂ ಅವನು ಕಳಂಕವಲ್ಲ, ಅವನು ಪ್ರಧಾನ ಪ್ರಧಾನ. ಆ ತಂದೆಯ ಮೌಲ್ಯವನ್ನ ನಾವು ಅರಿಯಬೇಕು. ನಾವು ತಂದೆಯ ಮೌಲ್ಯವನ್ನು ಅರಿಯೋದಿಲ್ಲ, ಅದಕ್ಕಾಗಿಯೇ ನಾವೇನ್ ಮಾಡ್ತೇವೆ, ತಂದೆಯನ್ನ ದೂಷಿಸ್ತೇವೆ, ನಿಂದಿಸ್ತೇವೆ, ಅವ್ರ ಬಗ್ಗೆ ಹಿಂದೆ ಮಾತನಾಡ್ತೇವೆ. ಹಾಗೆ ಕುಟುಂಬಕ್ಕೆ ಯಜಮಾನನಾಗಿರುವಂತಹ ಪತಿಯನ್ನ ಅಗೌರವದಿಂದ ಕಾಣ್ತೇವೆ, ಆ ಪತಿಯನ್ನ ಟೀಕಿಸ್ತೇವೆ. ಯಾಕಂದ್ರೆ ಪತಿ ನೀನು ಮಾಡುವುದು ತಪ್ಪು ಎಂದು ಪತ್ನಿಗೆ ಹೇಳುವಾಗ ಆಕೆ ಸ್ವೀಕರಿಸಲು ಸಿದ್ಧನಿರುವುದಿಲ್ಲ, ಘರ್ಷಣೆ. ಪ್ರಿಯರೇ, ಈ ವಾಸ್ತವಿಕ ಪ್ರಪಂಚದಲ್ಲಿ ಮನುಷ್ಯನ ಪಾತ್ರ ಇಷ್ಟು ಎಂದು ಹೇಳುವಾಗ ಈ ಲೋಕವನ್ನೇ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತರಾದ ದೇವರ ಪಾತ್ರ ಏನೆಷ್ಟು? ತಂದೆ, ನಾ ಲೋಕದಲ್ಲಿ ಜೀವಿಸುವ ತಂದೆಯಾಗಿರೋ ನಾನು ನೀವು ಭಯಪಡಬಹುದು, ಹೆಂಡತಿಗೆ ಭಯಪಟ್ಕೋಬಹುದು, ಮಕ್ಕಳಿಗೆ ಭಯಪಟ್ಟುಕೊಳ್ಬಹುದು, ಭಯಪಟ್ಟು ಕೆಲವು ಸಾರಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಬಹುದು. ಆದರೆ ಸರ್ವೇಶ್ವರ ಸ್ವಾಮಿ ತನ್ನನ್ನು ತಗ್ಗಿಸಿಕೊಳ್ಳುವರಲ್ಲ, ಭಯಪಡುವವರಲ್ಲ. ನೀನು ಹೀಗೆಯೇ ಜೀವಿಸಬೇಕು, ನೀನು ಹೀಗೆಯೇ ಜೀವಿಸಬೇಕೆಂದು ಚಾಚು ತಪ್ಪದೆ ಕಡ್ಡಾಯ ಮಾಡುವವರು ಸರ್ವೇಶ್ವರ ಸ್ವಾಮಿ ತಂದೆ ದೇವರು. ಅವರು ಯಾರನ್ನು ಸಹ ಮುಖದಾಕ್ಷಿಣ್ಯ ಮಾಡುವುದಿಲ್ಲ. ಇಲ್ಲಿ ನೋಡಿ, ಜಗತ್ತಿನಲ್ಲಿರುವಂತ ನರ ಮನುಷ್ಯನಿಗೆ ಭಯಪಡ್ತೇವೆ, ಜಗದುದ್ಧಾರಕನಾಗಿ ಜಗವನ್ನು ಸೃಷ್ಟಿಸಿದಂತ ದೇವರಿಗೆ ಭಯಪಡುವುದಿಲ್ಲ. ಇದುವೇ ನಮ್ಮೆಲ್ಲರ ಕೆಟ್ಟ ಸ್ವಭಾವ. ಪ್ರಿಯರೇ, ದೇವರು, ತಂದೆಯಾದ ದೇವರು ತನ್ನ ಮಕ್ಕಳಾಗಿರುವ ನನ್ನನ್ನು ನಿಮ್ಮನ್ನು ಕುರಿತು ಏನು ಹೇಳ್ತಾರೆ? ನಾವು ಯೆಶಾಯ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸ್ತಾ ಬಂದೆವು. 1ರಿಂದ 14ನೇ ವಾಚನ ತನಕ ನಿನ್ನೆ ನಾವು ಧ್ಯಾನಿಸಿ ಬಂದೆವು. ಈ 14ನೇ ವಚನದ ಕೊನೆಯಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನಿಮ್ಮ ಹಬ್ಬ ಹುಣ್ಣಿಮೆಗಳು ನನಗೆ ಬೇಕಾದುದಲ್ಲ, ನಿಮ್ಮ ಹಬ್ಬ ಹುಣ್ಣಿಮೆಗಳು ಉತ್ಸಾಹ ದಿನಗಳು ನನ್ನ ಮನಕ್ಕೆ ವಿರುದ್ಧ ಹೊರಲಾರದ ಭಾರ, ಸಹಿಸಲಾಗದ ಹಬ್ಬ ಹುಣ್ಣಿಮೆಗಳು ದೇವರಿಗೆ ಬೇಕಿಲ್ಲ. ಅದು ನನ್ನ ಮತ್ತು ನಿಮ್ಮ ಆಡಂಬರ, ಜನರಿಗೆ ತೋರ್ಪಡಿಸುವಂಥದ್ದು, ಜನರನ್ನು ಮೆಚ್ಚಿಸುವಂಥದ್ದು. ನನ್ನ ಊರ ಹಬ್ಬ, ನಾನು ಊರ ಹಬ್ಬ ನೋಡಿ, ಎಲ್ಲರಿಗೆ ನೋಡಿ ಪ್ರಿಯರೇ, ಈ ಊರ ಹಬ್ಬವನ್ನು ಪ್ರತಿಯೊಬ್ಬರು ಆಚರಿಸ್ತಾರೆ. ಅವರವರ ಜಾತೀಯತೆಯ ನಿಮಿತ್ತವಾಗಿ ಅವರವರ ಹಬ್ಬಗಳನ್ನು ಅವರು ಆಡಂಬರವಾಗಿ ಆಚರಿಸ್ತಾರೆ. ಈ ಎಲ್ಲ ಹಬ್ಬಗಳನ್ನು ಕುರಿತೇ ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ. ನೀವು ಆಚರಿಸುತ್ತಿರುವಂತಹ ಹಬ್ಬ ಹುಣ್ಣಿಮೆಗಳು ನನಗೆ ಬೇಡವಾದವುಗಳು, ಅವುಗಳು ನನಗೆ ಇಷ್ಟವಿಲ್ಲ. ನಿಮ್ಮ ಸಭಾ ಸಮಾರಂಭಗಳು, ಇಂತಹ ಸಮಾರಂಭಗಳು ನನಗೆ ಇಷ್ಟವಿಲ್ಲ. ನನ್ನ ಮನಸ್ಸಿಗೆ ಅದು ಬರಲಾರದ ಭಾರವಾಗಿದೆ, ಅಯ್ಯೋ ಎಂಬುವಂತ ಚಿಂತೆ ಆಗಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಕಾರಣ ನಾವೆಲ್ಲವನ್ನ ಮಾಡ್ತಾ ಇದ್ದೇವೆ, ಶುಕ್ರವಾರವನ್ನ, ಶನಿವಾರವನ್ನ, ಮಂಗಳವಾರವನ್ನ, ಹೀಗೆ ಪ್ರತಿ ದಿನದಲ್ಲಿ ಅಥವಾ ಪ್ರತಿ ವಾರದಲ್ಲಿ ತಿಂಗಳಲ್ಲಿ ನವೇನಗಳನ್ನು ಮಾಡುತ್ತಾ ಇದ್ದೇವೆ. ವರ್ಷ ಪೂರ್ತಿ ನಾವು ಪ್ರಾರ್ಥನೆ ಮಾಡ್ತೇವೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ, ಎನ್ನೆಲ್ಲ ಮಾಡ್ತಾ ಇದ್ದೇವೆ. ಒಳ್ಳೇದು, ಹೋಗಿ ದೇವರ ನಾಮಸ್ಮರಣೆ ಮಾಡ್ತೇವೆ, ಒಳ್ಳೇದು, ಬಲಿಪೂಜೆಯಲ್ಲಿ ಭಾಗವಹಿಸ್ತೇವೆ, ಒಳ್ಳೇದು. ಆದರೆ 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 ಅದು ನಿನ್ನ ದೇವರಿಗೆ ಮೆಚ್ಚುಗೆ ಆಗುವಂತೆ ಇದೆಯಾ? ಅದು ನಿನ್ನ ದೇವರಿಗೆ ಮೆಚ್ಚುಗೆ ಆಗುತ್ತಿದೆಯಾ? ನಾನು ಮಾಡುವಂತಹ ಈ ಪ್ರಾರ್ಥನೆ ಆರಾಧನೆಗಳು ನನ್ನ ದೇವರಿಗೆ ಮೆಚ್ಚುಗೆ ಆಗುತ್ತಾ ಇದೆಯಾ? ದೇವರು ಇವುಗಳನ್ನ ಕೇಳಿ ನನ್ನ ಇಷ್ಟಾರ್ಥವನ್ನು ನೆರವೇರಿಸುತ್ತಾ ಇದ್ದಾರಾ? ಇವುಗಳನ್ನ ನಾವು ಪರಿಗಣಿಸಿ ಸತ್ಯವನ್ನು ತಿಳಿದುಕೊಳ್ಳಬೇಕು. ದೇವರಾಡುವ ಮಾತಿಗೂ ಮನುಷ್ಯನಾಡುವ ಮಾತಿಗೂ ತುಂಬಾ ವ್ಯತ್ಯಾಸ ಇದೆ. ಜನ ಸುಳ್ಳು ಬೋಧನೆಯನ್ನು ಹೇಳ್ತಾರೆ, ತಪ್ಪು ಬೋಧನೆಯನ್ನು ಹೇಳ್ತಾರೆ, ದೇವರು ಹೇಳಿದಂತ ಮಾತುಗಳಿಗೆ ಅವಿಧೀರಾಗಿ ಹೇಳ್ತಾರೆ, ವಿರುದ್ಧವಾಗಿ ಹೇಳ್ತಾರೆ. ಆದರೆ ದೇವರು ಖಡಕ್ ಆಗಿ ಹೇಳ್ತಾರೆ, ದೇವರು ಶಕ್ತವಾಗಿ ಹೇಳ್ತಾರೆ, ಅಧಿಕಾರವಾಣಿಯಿಂದ ದೇವರು ಹೇಳ್ತಾರೆ. ಏನ್ ಹೇಳ್ತಾರೆ? ನೀವು ಕೈ ಎತ್ತಿ ಬೇಡುವಾಗ ನಾನು ಕಣ್ಣು ಮುಚ್ಚಿಕೊಳ್ಳುವೆನು. ಯೆಶಾಯ 1ನೇ ಅಧ್ಯಾಯ 15ನೇ ವಾಕ್ಯ.
ನೀವು ಕೈ ಎತ್ತಿ ಬೇಡುವಾಗ ನಾನು ಕಣ್ಣು ಮುಚ್ಚಿಕೊಳ್ತೇನೆ. ಅರೆ ಈಗ ತಾನೇ ಹೇಳಿದ್ರಲ್ಲ ಬ್ರದರ್, ಒಳ್ಳೇದು ಒಳ್ಳೇದು, ಎಲ್ಲೇ ಹೋಗೋದು ಒಳ್ಳೇದು, ಎಲ್ಲ ಮಾಡೋದು ಒಳ್ಳೇದು. ಹೌದು ಒಳ್ಳೇದೇನೆ, ಆದ್ರೆ ದೇವರು ಹೇಳ್ತಾ ಇದ್ರೆ ನೀನು ಕೈ ಎತ್ತಿ ಪ್ರಾರ್ಥಿಸುವಾಗ ನಾನು ಕಣ್ಣು ಮುಚ್ಕೊಂಡು ಬಿಡ್ತೇನೆ. ನೀವು ಎಷ್ಟೇ ಪ್ರಾರ್ಥನೆಗಳನ್ನ ಮಾಡಿದರೂ ನಾನು ಕಿವಿಗೊಡುವುದಿಲ್ಲ. ಇಸ್ಲೋ, ಓಹ್, ಇದಕ್ಕಿಂತ ಏನು ಬೇಕು? ಸರ್ವೇಶ್ವರ ಸ್ವಾಮಿ ಹೀಗೆ ಹೇಳ್ತಾ ಇದ್ದಾರೆ, ಕೆಲವು ಸುಳ್ಳು ಬೋಧಕರು, ತಪ್ಪು ಬೋಧನೆಯುಳ್ಳವರು ನಿಮ್ಮ ಪಾಪಗಳನ್ನ ಲೆಕ್ಕಕ್ಕೆ ತರದೆ, ನಿಮ್ಮ ಪಾಪಗಳನ್ನು ನೆನಪಿಗೆ ತರದೆ, ನಾನು ನೀವು ಮಾಡಿದ ಪಾಪಗಳನ್ನು ಅಕ್ರಮಗಳನ್ನು ಮನಸ್ಸಿಗೆ ತಂದ ಪಶ್ಚಾತ್ತಾಪ ಪಡಲಿಕ್ಕೆ ಎಡೆ ಮಾಡಿಕೊಡದೆ ಕೇವಲ ದೇವರು ಕ್ಷಮಿಸುತ್ತಾರೆ, ದೇವರು ಪ್ರೀತಿಸುತ್ತಾರೆ, ದೇವರು ಕ್ಷಮಿಸುತ್ತಾರೆ, ದೇವರು ಪ್ರೀತಿಸುತ್ತಾರೆ ಎಂಬ ಬೋಧನೆಯಿಂದ ಹಾಗೂ ಬರೀ ಅದ್ಭುತ ಕಾರ್ಯಗಳನ್ನ ದೇವರು ನಿನ್ನ ಮುಟ್ಟುತ್ತಾರೆ ಗುಣಪಡಿಸುತ್ತಾರೆ, ಮುಟ್ಟುತ್ತಾರೆ ಗುಣಪಡಿಸುತ್ತಾರೆ, ಈ ಬೋಧನೆಗಳಿಂದ ನಮ್ಮ ಹೃದಯಗಳನ್ನ ಪರಿವರ್ತನೆಗೊಳಗಾಗದಂತೆ ಮಾಡುವವರಾಗಿದ್ದಾರೆ. ಹೋಗಪ್ಪ ದೇವರು ಕ್ಷಮಿಸ್ತಾರೆ, ಏನ್ ಕ್ಷಮಿಸುದು, ಯಾವಾಗ ಕ್ಷಮಿಸುದು? ದೇವರೇ ಹೇಳ್ತಾ ಇರುವಂತ ಮಾತು ಯೆಶಾಯ 15ನೇ ವಾಕ್ಯ, ದೇವರೇ ಹೇಳ್ತಾ ಇರುವಂತ ಮಾತು, ದೊಡ್ಡ ದೊಡ್ಡ ಗೋಪುರಗಳನ್ನು ಕಟ್ಟಿಕೊಂಡಿದ್ದೇವೆ, ಆಲಯವನ್ನು ಕಟ್ಟಿಕೊಂಡಿದ್ದೇವೆ, ಪ್ರಾರ್ಥನಾ ಗುಡಾರಗಳನ್ನು ಕಟ್ಟಿಕೊಂಡಿದ್ದೇವೆ, ಧ್ಯಾನ ಮಂದಿರಗಳನ್ನು ಕಟ್ಟಿಕೊಂಡಿದ್ದೇವೆ. ಹೌದಲ್ಲ? ಆದರೆ ದೇವರು ಹೇಳ್ತಾ ಇದ್ದಾರೆ, ನೀನು ಕೈ ಎತ್ತುವಾಗ, ನೀನು ಬೇಡುವಾಗ ನಾನು ಕಣ್ಣು ಮುಚ್ಚಿಕೊಂಡು ಬಿಡ್ತೇನೆ. ನೋಡಿ, ಈಗ ನೀವು, ನಾನು ನಿಮ್ಮ ಮುಂದೆ ಇದ್ದೇನೆ, ನೀವು ಕಣ್ಣು ಮುಚ್ಚಿಕೊಂಡ್ರೆ ನಾನು ಕಾಣ್ತೇನಾ? ಕಾಣುದಿಲ್ಲ. ನೀವು ಕಣ್ಣು ಮುಚ್ಕೊಂಡ್ರೆ ನಾನು ಕಾಣ್ತೇನ? ಕಾಣುದಿಲ್ಲ. ದೇವರಾದನೆ ಹೇಳ್ತಾ ಇದ್ದಾರೆ, ನೀ ನನಗೆ ವಿಧೇಯರಾಗಿ ನಡೆಯದೆ ನೀವು ಏನ್ ಕೈ ಎತ್ತಿ ಪ್ರಾರ್ಥಿಸಿದರೂ ನಾನು ಕಣ್ಣು ಮುಚ್ಕೊಳ್ತೇನೆ, ನಿಮ್ಮನ್ನು ನಾನು ನೋಡೋದಿಲ್ಲ. ನೀವೆಷ್ಟೇ ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕಿವಿಗೊಡೆನು. ನೀವೆಷ್ಟು ಪ್ರಾರ್ಥನೆ ಹೇಳು, ಬೆಳಗ್ಗಿನಿಂದ ಸಂಜೆ ತನಕ, ಸಂಜೆಯಿಂದ ರಾತ್ರಿಯ ತನಕ ಹೇಳು. ದೇವರು ಹೇಳ್ತಾ ಇದ್ದಾರೆ, ನಾನು ಕಿವಿ ಕೊಡೋದಿಲ್ಲ. ಯಾಕೆಂದ್ರೆ ನಾನು ಹೇಳಿದಾಗಿ ನೀವು ನಡೀಲಿಲ್ಲ, ನಾನು ಹೇಳಿದಾಗಿ ನೀವು ಜೀವಿಸಲಿಲ್ಲ, ನನ್ನ ಕಟ್ಟಡಗಳನ್ನು ನಿರಾಕರಿಸಿದಿರಿ, ತುಚ್ಛೀಕರಿಸಿದಿರಿ, ನನ್ನಿಂದ ದೂರವಾದಿರಿ, ನನಗೆ ವಿಧೇಯರಾಗಿ ನೀವು ನಡೆಯಲಿಲ್ಲ, ಅವಿಧೇಯರಾಗಿ ನಡೆಯುತ್ತಾ ಇದ್ದೀರಿ. ಆದ್ದರಿಂದ ನಾನು ಕಣ್ಣು ಮುಚ್ಚಿಕೊಳ್ತೇನೆ, ಕೇಳುದಿಲ್ಲ, ನಾನು ಕಿವಿ ಮುಚ್ಕೊಂಡು ಬಿಡ್ತೇನೆ. ಒಂದು ಕಡೆ ಹೇಳ್ತಾರೆ ದೇವರು, ಅದೇ ದೇವರು ಹೇಳ್ತಾರೆ, ನಿನ್ನ ಸ್ವರವನ್ನು ಕೇಳಲಾರ್ದ ನನ್ನ ಕಿವಿಯನ್ನು ಕಿವಿಡೋ ಎಂದು ಹೇಳುತ್ತಾರೆ. ಯಾವಾಗ? ನಾನು ಪಶ್ಚಾತ್ತಾಪದ ಜೀವಿತದಿಂದ, ಪರಿವರ್ತನೆಯ ಜೀವಿತದಿಂದ ನನ್ನ ಜೀವನದ ಮೌಲ್ಯವನ್ನು ಅರಿತು, ದೇವರನ್ನು ಅರಿತು, ನಾನು ಪವಿತ್ರನಾಗಿ ಜೀವಿಸುವಾಗ ನಾನು ಪ್ರಾರ್ಥಿಸುವ ಕೂಗಿಗೆ ದೇವರು ಅಲ್ಲಿ ಸ್ವರ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅನ್ಯಾಯದಲ್ಲಿರುವಾಗ ನಾನು ಕಿವಿ ಕೊಡುವುದಿಲ್ಲ, ಅಕ್ರಮದಲ್ಲಿರುವಾಗ ನಾನು ಕಿವಿ ಕೊಡುವುದಿಲ್ಲ. ಆದರೆ ನೀನು ವಿಶ್ವಾಸಿಯಾಗಿರುವಾಗ ನಾನು ಕಿವಿ ಮುಚ್ಚಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ನನ್ನ ಕೈ ನಿನ್ನನ್ನು ರಕ್ಷಿಸದೆ ಇರ್ತದಾ ಎಂಬುದಾಗಿ ಕೇಳ್ತಾರೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳನ್ನು ನಾವು ಚಿಂತಿಸಬೇಕು. ಆಧ್ಯಾತ್ಮಿಕತೆ ಎಂಬುದು ಕೇವಲ ಒಂದು ಶಬ್ದದ ಕಿರಿಚಾಟವಲ್ಲ. ಆಧ್ಯಾತ್ಮಿಕತೆ ಎಂಬುದು ಒಂದು ಕೇಳುವ ವಾಕ್ಯದ ವಾಡಿಕೆಯಲ್ಲ. ಆಧ್ಯಾತ್ಮಿಕತೆ ಎಂಬುದು ಕೇವಲ ದಾನಪರವಾಶವಾಗಿ ಕುಳಿತುಕೊಳ್ಳುವುದಲ್ಲ. ಆಧ್ಯಾತ್ಮಿಕತೆ ಎಂಬುದು ವಾಡಿಕೆಗಳಲ್ಲ. ಆಧ್ಯಾತ್ಮಿಕತೆ ಎಂಬುದು ನಾವು ಕ್ರಿಯೆಗಳಿಂದ ಮಾಡುವಂಥದ್ದು. ಆಧ್ಯಾತ್ಮಿಕತೆ ಎಂಬುದು ನಾವು ಪರಿವರ್ತನೆಯಿಂದ ಜೀವಿಸುವಂಥದ್ದು. ಆಧ್ಯಾತ್ಮಿಕತೆ ಎಂಬುದು ನಿನ್ನೆ ಇದ್ದಾಗೆ ಅಲ್ಲ, ಇಂದು ಇರುವಾಗೆ ಅಲ್ಲ, ನಾಳೆ ನಾನು ಇನ್ನು ಹೇಗೆ ಒಳ್ಳೆಯವನಾಗಬೇಕು, ಒಳ್ಳೆಯವಳಾಗಬೇಕು, ದೇವರಿಗೆ ಮೆಚ್ಚುಗೆ ಉಳ್ಳವನಾಗಬೇಕು ಎಂಬುದನ್ನು ಚಿಂತಿಸುವಂಥದ್ದು. ಈ ಆಧ್ಯಾತ್ಮಿಕತೆ ಎಂಬುದು ನಮ್ಮನ್ನ ಎಂತಹ ವಿಧವಾದ ಶೋಧನೆಗಳು ಕಾಡಿದರೂ ಸಹ ಅದು ದೇವರಿಗೆ ವಿರುದ್ಧವಾಗಿ ಜೀವಿಸಿದಂತೆ ತಡೆ ಹಿಡಿಯುತ್ತದೆ. ಒಂದು ಪಕ್ಷ ನಮ್ಮಿಂದ ಅಸಾಧ್ಯವಾಗದೆ ಅಥವಾ ಬಲಹೀನತೆಯಿಂದ ನಾವು ತಪ್ಪನ್ನ ಮಾಡಿದರೆ
ಆ ತಪ್ಪಿನ ಪರವಾಗಿ ದೇವರ ಮುಂದೆ ನಾನು ಕುಳಿತುಕೊಳ್ಳುವಾಗ, ಆ ಕ್ಷಮೆಯಿಂದ ಪ್ರಾರ್ಥಿಸುವಾಗ, ಆ ದೇವರು ಆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುತ್ತಾರೆ. ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಕೈಗಳ ರಕ್ತ ಸಿಕ್ತವಾಗಿದೆ, ತೊಳೆದುಕೊಳ್ಳಿ, ನಿಮ್ಮನ್ನೇ ಶುದ್ಧ ಮಾಡಿಕೊಳ್ಳಿ, ಕಣ್ಣಿಗೆ ಕಟ್ಟಿದಂತೆ ನಿಮ್ಮ ಪಾಪ ದುಷ್ಕೃತಿಗಳು ನೀಗಿ ಹೋಗಲಿ. ಕಣ್ಣಿಗೆ ಕಟ್ಟಿದಂತಿರುವ ನಿಮ್ಮ ದುಷ್ಕೃತಿಗಳು ನೀಗಿ ಹೋಗಲಿ. ನಮ್ಮಲ್ಲಿದೆ ಇದೆಲ್ಲವೂ, ನಮ್ಮಲ್ಲಿದೆ, ಈ ಲೋಕದಲ್ಲಿ ಇದೆ. ಇದನ್ನು ನಾವು ಬಿಡುತ್ತಾ ಇಲ್ಲ. ದೇವರ ಕಣ್ಣಿಗೆ ಕಟ್ಟಿದಂತಿದೆ, ಕಟ್ಟಿದಂತಿದೆ, ಕಣ್ಣಿಗೆ ಪಾಪ ದಿನ ಬಿಡಿ. ಹೌದು, ಕೀರ್ತನೆಗಾರ 51 ಹೇಳ್ತಾನೆ, ನಾನು ನಿಮಗೆ ದ್ರೋಹ ಎಸಗಿದೆವು ಎಂಬುದಾಗಿ ಹೇಳ್ತಾರೆ. ಪ್ರಿಯರಿ, ನಾವು ದೇವರ ಮುಂದೆ ನಮ್ಮನ್ನು ಒಪ್ಪಿಕೊಳ್ಳಬೇಕು, ನಮ್ಮನ್ನು ತಗ್ಗಿಸಿಕೊಳ್ಳಬೇಕು, ನಮ್ಮನ್ನು ಶುದ್ಧ ಮಾಡಿಕೊಳ್ಳಬೇಕು. ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳುವಾಗ ನಾವು ದೇವರ ಅನುಗ್ರಹವನ್ನು ಪಡೆದುಕೊಳ್ಳಲು ಸಾಧ್ಯ. ನಾವು ಇಷ್ಟರ ಮಟ್ಟಿಗೆ ಶುದ್ಧ ಮಾಡಿಕೊಳ್ತಾ ಇದ್ದೇವೆ. ಏನ್ ಸೋಪ ಸ್ನಾನ ಮಾಡಿ ಶುದ್ಧ ಮಾಡಿಕೊಳ್ಳಿಕ್ಕೆ, ಸರ್ಪ ನೀರಿಗಾಕಿ ಬಟ್ಟೆ ಒಗಿಲಿಕ್ಕೆ ಹೋದಲ್ಲ, ಹಾರ್ಪಿಕ ನೆಲವನ್ನ ಶುದ್ಧ ಮಾಡಲಿಕ್ಕೆ ಇಲ್ಲ. ಪಶ್ಚಾತ್ತಾಪ, ಹೃದಯ ಪರಿವರ್ತನೆ, ದೇವರ ಅನುಭವ, ದೈವ ಪ್ರೇರಣೆ, ಇವುಗಳಾಗಿರಬೇಕು ನಮಗೆ ಕೃಪೆ, ಇವುಗಳಾಗಿರಬೇಕು ನಮಗೆ ಕೃಪೆ. ಒಂದನ್ನ ಸಹೋದರನೇ ಸಹೋದರಿ, ದೇವರು ನಮಗೆ ದಾನವಾಗಿ ದಯಪಾಲಿಸಿರುವಂತಹ ಈ ದಿನಗಳು ಎಷ್ಟು ಶ್ರೇಷ್ಠಕರವಾದದ್ದು, ಎಷ್ಟು ಅಮೂಲ್ಯವಾದದ್ದು, ನಮ್ಮ ಪರಿವರ್ತನೆಗೆ ಕರೆ ಕೊಡುವಂಥದ್ದು, ನಮ್ಮ ಬದಲಾವಣೆಗೆ ಕರೆ ಕೊಡುವಂಥದ್ದು, ದೇವರನ್ನು ಕಂಡುಕೊಳ್ಳುವಂತೆ ಮಾಡುವಂಥದ್ದು, ಪರರನ್ನು ಪ್ರೀತಿಸ ಕಲಿಸುವಂಥದ್ದು, ನಮ್ಮನ್ನು ಶುದ್ಧಗೊಳಿಸಿಕೊಳ್ಳುವಂಥದ್ದು. ಹೌದು ಪ್ರಿಯರೇ, ಪೇತ್ರ ಹೇಳುವುದನ್ನು ನಾವು ನೋಡುತ್ತೇವೆ, ಸ್ವಾಮಿ ಸ್ವಾಮಿ ನೀವು ಯಾಕೆ ನನ್ನ ಪಾದವನ್ನು ತೊಳಿತಾ ಇದ್ದೀರಿ, ನಿನ್ನ ಪಾದವನ್ನು ತೊಳೆಯಷ್ಟು ನಾನು ಯೋಗ್ಯನಲ್ಲ. ಯೇಸು ಬಾಗಿ ನೆಲಕ್ಕೆ ಬಾಗಿ ಶಿಷ್ಯರ ಪಾದಗಳನ್ನು ತೊಳೆಯುತ್ತಾರೆ, ಶಿಷ್ಯರ ಪಾದಗಳನ್ನು ತೊಳೆಯುತ್ತಾರೆ. ಸ್ವಾಮಿ ನೀವು ನನ್ನ ಪಾದಗಳನ್ನು ತೊಳೆಯದೆ, ಬೇಡ ಬೇಡ ಸ್ವಾಮಿ ನೀವು ನನ್ನ ಪಾದವನ್ನು ತೊಳೆಯಬೇಡಿ. ಯೇಸು ಹೇಳ್ತಾರೆ, ನಾನು ನಿನ್ನ ಪಾದವನ್ನು ತೊಳೆಯದವಾದ್ರೆ ನಿನಗೆ ಸ್ವರ್ಗದಲ್ಲಿ ಸ್ಥಳವಿಲ್ಲ, ನನ್ನ ರಾಜ್ಯದಲ್ಲಿ ನಿನಗೆ ಸ್ಥಳವಿಲ್ಲ. ಅಗಬೇತ ಹೇಳ್ತಾರೆ, ಸ್ವಾಮಿ ಹಾಗಾದ್ರೆ ತಲೆಯ ಕಾಲಿಯಕ್ಕೆ ಸ್ವಾಮಿ ತಲೆ ಸಂಪೂರ್ಣವಾಗಿ ತೊಳೆಯಿರಿ. ಅಲ್ಲಿ ಯೇಸು ಹೇಳ್ತಾರೆ, ಸ್ನಾನಗೈದವನಿಗೆ ಬರೀ ಪಾದವನ್ನು ತೊಳೆದರೆ ಸಾಕು, ಕಾಲಿನ ಕಲ್ಮಶವನ್ನು ತೊಳೆದರೆ ಸಾಕು. ಪ್ರಿಯ ಸಹೋದರನೇ ಸಹೋದರಿ, ನಾವು ಅನೇಕ ವಿಷಯಗಳನ್ನು ಚಿಂತಿಸಬೇಕು. ನಾನು ನಮ್ಮನ್ನು ತೊಳೆದುಕೊಳ್ಳಬೇಕು, ತೊಳೆದುಕೊಳ್ಳಬೇಕು. ನಮ್ಮಲ್ಲಿ ಕಲ್ಮಶಗಳಿದೆ, ನಾವು ಅಶುದ್ಧ ವಸ್ತ್ರವನ್ನು ಧರಿಸಿಕೊಂಡಿದ್ದೇವೆ. ದೇವರು ನಮ್ಮನ್ನು ಸಂತೈಸುವ ದೇವರಾಗಿದ್ದಾರೆ. ಈ ತಪಸ್ಸು ಕಾಲ ಪ್ರತಿ ದಿನದಲ್ಲಿ ನಾನು ನನ್ನನ್ನು ಕುರಿತು ಒಂದು ಅರ್ಧ ತಾಸಾದರೂ, ಒಂದು 20 ನಿಮಿಷವಾದರೂ, ಒಂದು 10 ನಿಮಿಷವಾದರೂ, ಅಥವಾ 5 ನಿಮಿಷವಾದರೂ ನನ್ನನ್ನು ಕುರಿತು, ಅಂದರೆ ನಿಮ್ಮನ್ನು ಕುರಿತು ನೀವು ಚಿಂತಿಸಬೇಕು, ಚಿಂತಿಸಬೇಕು. ಯಾಕೆಂದರೆ ದೇವರ ಮುಂದೆ ನಮ್ಮ ಪಾಪಗಳಿದೆ, ನಾವು ದೇವರ ಮುಂದೆ ಇದ್ದೇವೆ. ಅದಕ್ಕೆ ದೇವರು ಹೇಳ್ತಾರೆ, ಕೇಡನ್ನು ನಿಮ್ಮ ದುಷ್ಕೃತ್ಯಗಳನ್ನು ನೀಗಿ ಹೋಗಲಿ, ನಿಮ್ಮ ದುಷ್ಕೃತ್ಯಗಳು ನೀಗಿ ಹೋಗಲಿ, ಕೇಡನ್ನು ಬಿಟ್ಟು ಒಳಿತನ್ನು ಕೈಗೊಳ್ಳಿರಿ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಿ, ನಿಮ್ಮ ಕೆಟ್ಟದನ್ನು ಬಿಟ್ಟು ಹೋಗಲಿ ದೇವರು ಹೇಳ್ತಾ ಇದ್ದಾರೆ. ನ್ಯಾಯ ನೀತಿಯಲ್ಲಿ ನಿರತರಾಗಿರಿ,
ಹಿಂಸಾತ್ಮಕರನ್ನು ತಿದ್ದಿ ಸರಿಪಡಿಸಿರಿ. ಕೇಡನ್ನು ಬಿಟ್ಟು ಒಳ್ಳೆಯದನ್ನು ಮಾಡಿ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕೆಟ್ಟದನ್ನು ಬಿಟ್ಟುಬಿಡು, ನಿನಗೆ ಒಳಿತಾಗುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವನನ್ನು ಕೆಡಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಚಿಂತನೆಗೆ ತೆಗೆದುಕೊಳ್ಳಬೇಕು, ಚಿಂತನೆಗೆ ಒಳಗಾಗಬೇಕು, ಕೇಡನ್ನು ಬಿಟ್ಟುಬಿಡಬೇಕು, ಮತ್ತೊಬ್ಬರಿಗೆ ಕೇಡು ಕಲ್ಪಿಸುವುದನ್ನು ಬಿಟ್ಟುಬಿಡಬೇಕು, ಮತ್ತೊಬ್ಬರ ಜೀವನ ನಾಶ ಮಾಡುವುದನ್ನು ಬಿಟ್ಟುಬಿಡಬೇಕು, ಮತ್ತೊಬ್ಬರ ವ್ಯಕ್ತಿತ್ವವನ್ನು ನಾಶ ಮಾಡುವುದನ್ನು ಬಿಟ್ಟುಬಿಡಬೇಕು, ಮತ್ತೊಬ್ಬರ ಸ್ಥಾನಮಾನಗಳಿಗೆ ಧಕ್ಕೆ ತರುವುದನ್ನು ಬಿಟ್ಟುಬಿಡಬೇಕು. ನಿನ್ನ ಕುಟುಂಬದಲ್ಲಿ ಕೇಡಿದೆಯಾ? ಬಿಟ್ಟುಬಿಡು. ನಿನ್ನ ಕುಟುಂಬದಲ್ಲಿ ನಿನ್ನ ಕುಟುಂಬದ ಸದಸ್ಯರಿಗಾಗಿ ಹೋರಾಟ ಮಾಡುತ್ತಾ ಇದೆಯಾ? ಬಿಟ್ಟುಬಿಡು. ಒಳ್ಳೆಯದನ್ನು ಮಾಡು, ಪ್ರೀತಿಸು, ಕ್ಷಮಿಸು, ಸಹಿಸು, ತ್ಯಾಗ ಮಾಡು, ಪ್ರಯತ್ನಿಸು, ಸಾಧ್ಯ, ಪ್ರಯತ್ನಿಸು, ಸಾಧ್ಯ, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ನ್ಯಾಯ ನೀತಿಯಲ್ಲಿ ನಿರತರಾಗಿರಿ. ನ್ಯಾಯವನ್ನು ನಾವು ಕಲ್ಪಿಸಿಕೊಡಬೇಕು. ನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಬಾರದು, ಅನ್ಯಾಯವನ್ನು ವಿಧಿಸಬಾರದು, ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ಹೇಳಬಾರದು, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸಬಾರದು, ಮತ್ತೊಬ್ಬರನ್ನ ನ್ಯಾಯ ತೀರ್ಪಿಗೆ ಗುರಿ ಮಾಡಬಾರದು, ಮತ್ತೊಬ್ಬರನ್ನ ನ್ಯಾಯ ದಂಡನೆಗೆ ಗುರಿ ಮಾಡಬಾರದು, ಮತ್ತೊಬ್ಬರನ್ನ ನೀನು ಸರಿಯಿಲ್ಲ ಎಂದು ಹೇಳಬಾರದು, ಮತ್ತೊಬ್ಬರನ್ನ ನೋಡಿ ನೀನು ಪಾಪಿ ಎಂದು ಹೇಳಬಾರದು. ಹೌದು ಪ್ರಿಯರೇ, ತೀರ್ಪು ಕೊಡಲು ನೀನಾರು, ನಾನಾರು, ನೀನಾರು, ನಾನಾರು, ದೇವರೇ ಹೇಳ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ನ್ಯಾಯ ನೀತಿಯಲ್ಲಿ ನಿರತರಾಗಿರಿ, ಹಿಂಸಾತ್ಮಕರನ್ನು ತಿದ್ದಿ ಸರಿಪಡಿಸಿರಿ. ನಿಮ್ಮ ಮುಂದೆ ಹಿಂಸೆ ಮಾಡೋರಿದ್ದಾರೆ, ಅವರನ್ನು ತಿದ್ದಿ. ಯಾರು ಹಿಂಸೆ ಪಡ್ತಾರೆ? ಯಾರು ತಿದ್ದಿರ್ತಾರೆ? ಅಯ್ಯೋ ಅವ್ರ ಕತೆ ನಮ್ಗೆ ಯಾಕಪ್ಪ ಬೇಕು, ಅವ್ನು ಹೆಂಗಾದ್ರೂ ಹೋಗಿ ಏನಾದರೂ ಮಾಡ್ಕೊಂಡು ಹೋಗ್ಲಿ. ಇಲ್ಲ, ಹಿಂಸಾತ್ಮಕರನ್ನ ತಿದ್ದಿ ಸರಿಪಡಿಸಿರಿ. ತುಂಬ ಕಷ್ಟ ಗೊತ್ತು, ಅನುಭವ ಇದೆ. ಹಿಂಸಾತ್ಮಕರನ್ನ ತಿದ್ದುವುದು ತುಂಬ ಕಷ್ಟ. ಅವನನ್ನ ಬೆಂಕಿಗೆ ಹಾಕಿ ಅವನು ಆ ಬೆಂಕಿಯಲ್ಲಿ ಕಾಯುವ ತನಕ ನಾವು ಅವನ ಪಕ್ಕದಲ್ಲಿ ಕೂತ್ಕೊಳ್ಬೇಕು. ಏಕಾಏಕಿ ಹೋಗಿ ಯಾವ ಹಿಂಸಾತ್ಮಕರನ್ನ ತಿದ್ದಲಾಗುವುದಿಲ್ಲ. ಅವನನ್ನು ಕುಲುಮೆಗೆ ಹಾಕಿ ನಾವು ಅಲ್ಲಿ ಕೂತ್ಕೊಳ್ಬೇಕು. ಅವನು ಚೆನ್ನಾಗಿ ಕೆಂಪು ಕಾವಾಗೋ ತನಕ ಕೂತ್ಕೊಳ್ಬೇಕು. ಆಮೇಲೆ ಮಾತ್ರ ಅದನ್ನ ಕಬ್ಬಿಣನ ಬೆಂಡು ಬಾರಲಿಕ್ಕೆ ಸಾಧ್ಯ, ಬಾಗಿಸ್ಲಿಕ್ಕೆ ಸಾಧ್ಯ. ಹಿಂಸಾತ್ಮಕರನ್ನ ತಿದ್ದಿ ಸರಿಪಡಿಸಿ ಅಂತ ಹೇಳ್ತಾ ಇದ್ದೀವಿ. ನಾವೆಲ್ಲಿ ಮಾಡ್ತಾ ಇದ್ದೀವಿ? ಪ್ರೇ, ನಾನು ಮತ್ತು ನೀವು ಸಹ ಹಿಂಸಾತ್ಮಕರಾಗಿದ್ದೇವೆ ಒಂದಲ್ಲ ಒಂದು ವಿಧದಲ್ಲಿ. ಆಲೋಚನೆ ಮಾಡಿ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಾದರೆ ನಾವು ಸಹ ಹಿಂಸಾತ್ಮಕರಾಗಿದ್ದೇವೆ. ಹೌದು, ಅನಾಥರಿಗೆ ನ್ಯಾಯವನ್ನು ದೊರಕಿಸಬೇಕು. ಇವತ್ತೇನು ನಡೀತಾ ಇದೆ, ಏನ್ ನಡೀತಾ ಇದೆ? ಅನಾಥರಿಗೆ ನ್ಯಾಯವನ್ನು ಒದಗಿಸುವುದ ಬದಲಾಗಿ ಅನಾಥರ ಹತ್ರ ಕೊಳ್ಳೆ ಹೊಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ, ದಬ್ಬಾಳಿಕೆ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ, ಅವರ ಮೇಲೆ ಅಧಿಕಾರ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ, ಅವರನ್ನ ಹಿಂಸಿಸುವವರನ್ನ ನಾವು ನೋಡ್ತಾ ಇದ್ದೇವೆ, ಅವರನ್ನ ಪರಿಹಾಸ್ಯ ಮಾಡೋರನ್ನ ನಾವು ನೋಡ್ತಾ ಇದ್ದೇವೆ, ಅವ್ರನ್ನ ತೆಗೆಳೋರನ್ನ ನಾವು ನೋಡ್ತಾ ಇದ್ದೇವೆ. ಹೀಗೆಲ್ಲ ನೀವು ಮಾಡೋದಾದ್ರೆ ನೀವು ನನ್ನವರಾಗ್ತೀರಿ. ಹಾಗೆ ದೇವರು ಮತ್ತೆ ಮುಂದುವರಿಸಿ ಹೇಳ್ತಾರೆ, ವಿಧವೆಯರ ಪರವಾಗಿ ವಾದಿಸಿರಿ, ವಿಧವೆಯರ ಪರವಾಗಿ ವಾದಿಸಿರಿ. ಈ ಕೆಲಸಗಳನ್ನು ನೀವು ಮಾಡಿ, ಇಂಥ ಒಂದು ಕಾರ್ಯಗಳನ್ನು ನೀವು ಕೈಗೊಂಡು ನಿಮ್ಮನ್ನ ಪರಿವರ್ತನೆಗೆ ತೆಗೆದುಕೊಳ್ಳಿ, ದೇವರು ಹೇಳ್ತಾ ಇದ್ದಾರೆ. ಅದೇ 18ನೇ ವಾಕ್ಯದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇದ್ರೆ, ಬನ್ನಿ ಬನ್ನಿ ಈಗ ವಾದಿಸೋಣ, ನಿಮ್ಮ ಪಾಪಗಳು ಕಡುಗೆಂಪಾಗಿದ್ದರೂ ಹಿಮದಂತೆ ಬೆಳಗಾಗಿಸುವೆನು, ರಕ್ತ ಕೆಂಪಾಗಿದ್ದರೂ ಉಣ್ಣೆಯಂತೆ ಬೆಳಗಾಗುವೆವು. ನೀವು ಮನಃಪೂರ್ವಕವಾಗಿ ನನಗೆ ವಿಧೇಯರಾದರೆ ಈ ನಾಡಿನ ಸತ್ಫಲಗಳನ್ನು ಸವಿಯುವಿರಿ, ಇದಕ್ಕೊಪ್ಪದೆ ಪ್ರತಿಭಟಿಸಿದಾದರೆ ಸಾವಿಗೆ ತುತ್ತಾಗುವಿರಿ. ಸ್ವಾಮಿಯಾದ ನಾನೇ ಇದನ್ನು ನುಡಿದಿದ್ದೇನೆ, ಬನ್ನಿ ವಾದಿಸುವ. ದೇವರು ಕರೀತಾ ಇದ್ದಾರೆ. ಹೌದು, ಕ್ರೈಸ್ತರಾದ ನಮಗೆ ಒಂದು ಸದವಕಾಶವಿದೆ. ಬನ್ನಿ ವಾದಿಸುವ, ಬಾ ದೇವರ ಬಳಿ. ಪಾಪ ನಿವೇದನೆಯ ಸಂಸ್ಕಾರವನ್ನು ನಾವು ನೋಡುತ್ತೇವೆ. ಯಾವ
ಸಭೆಗಳಲ್ಲಿ ಇಲ್ಲದಂತಹ ಅತೀ ಶ್ರೇಷ್ಠವಾದ ಎರಡನೆಯ ಸಂಸ್ಕಾರ ಪಾಪ ನಿವೇದನೆಯ ಸಂಸ್ಕಾರ. ಆ ಪಾಪ ನಿವೇದನೆಯ ಸಂಸ್ಕಾರಕ್ಕೆ ನಾವು ಹೋಗುವಾಗ ನೋಡಿ ಎಲ್ಲರಿಗೂ ಭಯ ಬರ್ತದೆ. ಅಲ್ಲಿ ಹೇಗೆ ಹೇಳುವುದು ಎಂಬ ಭಯ, ಅಥವಾ ಮಾನಸಿಕವಾಗಿ ಅಯ್ಯೋ ಗುರುಗಳಿಗೆ ಹೇಳ್ತಾ ಇದ್ದೀನಲ್ಲ ಅವ್ರೇನಾದ್ರೂ ಮಾಡಿ, ಅಲ್ಲಿ ಯಾವುದೋ ಒಂದು ಭಯ ಬರುತ್ತದೆ. ಪಾಪ ನಿವೇದನೆ ಸಂಸ್ಕಾರಕ್ಕೆ ಹೋಗ್ಬೇಕಾದ್ರೆ, ಹೌದು ನನ್ನ ಸಹೋದರನೇ ಸಹೋದರಿ, ಅಲ್ಲಿ ಹೇಳು ವಾಕ್ಯ ಹೇಳುತ್ತದೆ, ಬನ್ನಿ ವಾದಿಸೋಣ. ಪ್ರಿಯರ, ಪಾಪ ನಿವೇದನೆ ಸಂಸ್ಕಾರವು ನಾವು ದೇವರ ಮುಂದೆ ಕುಳಿತು ನಮ್ಮ ಪಾಪಗಳನ್ನ ಅರಿಕೆ ಮಾಡುವಂತದ್ದಾಗಿದೆ, ದೇವರೊಂದಿಗೆ ಮಾತನಾಡುವಂತದ್ದಾಗಿದೆ. ಕ್ರಿಸ್ತನು ಕ್ರಿಸ್ತನು ಕ್ರಿಸ್ತನು. ಓ ನನ್ನ ಸಹೋದರನೇ ಸಹೋದರಿಯೇ, ನಾವು ಅರಿಯಬೇಕು, ನಾವು ತಿಳಿಯಬೇಕು, ನಾವು ಪ್ರತಿಯೊಂದು ವಿಷಯಗಳನ್ನ ಅರಿವೆ. ದೇವರು ಹೇಳುವಂತಹ ಮಾತುಗಳನ್ನ ಅಲ್ಲಿ ಹೇಳ್ತಾ, ನಿನ್ನ ನನ್ನ ಮುಂದೆ ಬರುವಾಗ, ವಾದ ಮಾಡುವಾಗ, ನಿನ್ನ ಪಾಪಗಳನ್ನು ಕ್ಷಮಿಸಿ ಎಂದು ನಿನ್ನ ನನ್ನಲ್ಲಿ ಕೇಳುವಾಗ, ನಿನ್ನ ಪಾಪಗಳನ್ನು ಅರಿಕೆ ಮಾಡಿ ನನಗೆ ಸಮರ್ಪಿಸುವಾಗ ನಾನು ಅವುಗಳನ್ನು ಕ್ಷಮಿಸುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದು ಕಡು ಕೆಂಪಾಗಿದ್ದರೂ ಸಹ ಹಿಮದಂತೆ ಬೆಳ್ಳಗಾಗಿಸುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಉಣ್ಣೆಯಂತೆ ಬೆಳ್ಳಗಾಗುವುದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ನೀವು ಮನಪೂರ್ವಕವಾಗಿ ನನಗೆ ವಿಧೇಯರಾಗಿ, ನೀವು ಮನಪೂರ್ವಕವಾಗಿ ನನಗೆ ವಿಧೇಯರಾಕಿರಿ. ಪ್ರಿಯರೆ, ನಾವು ಮನಪೂರ್ವಕವಾಗಿ ದೇವರ ಮುಂದೆ ವಿಧೇಯರಾಗಬೇಕು. ಮನಪೂರ್ವಕವಾಗಿ ದೇವರ ಮುಂದೆ ನಾವು ವಿಧೇಯರಾಗಬೇಕು. ಮನಪೂರ್ವಕವಾಗಿ ನಮ್ಮ ತಪ್ಪುಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಮನಪೂರ್ವಕವಾಗಿ ನಾವು ಕ್ಷಮೆಯಾಚಿಸಬೇಕು. ಮನಪೂರ್ವಕವಾದ ಪಶ್ಚಾತ್ತಾಪ, ನಾನು ಪಾಪ ಮಾಡಿದೆನು ಎಂಬ ಪಶ್ಚಾತ್ತಾಪ ದೇವರ ಮುಂದೆ ನಮಗಿರಬೇಕು. ದೇವರು ಹೇಳ್ತಾ ಇದ್ದಾರೆ, ಹೀಗೆ ನೀನು ಮಾಡಬೇಕಾದರೆ ಸತ್ಫಲಗಳನ್ನು ನೀನು ಸವಿಯುತ್ತೀಯ, ಆಶೀರ್ವಾದವನ್ನು ನಿನ್ನ ಅನುಭವಿಸುತ್ತೀಯ, ನಿನ್ನ ಜೀವಿತದಲ್ಲಿ ನಿನ್ನ ಆಶೀರ್ವಾದ, ನಿನ್ನ ಕುಟುಂಬದಲ್ಲಿ ಆಶೀರ್ವಾದವನ್ನು ಅನುಭವಿಸುತ್ತೀಯ. ಒಂದು ಪಕ್ಷ ನೀನು ಪ್ರತಿಭಟಿಸಿದ್ದೇ ಆದರೆ ನೀನು ಸಾವಿಗೆ ತುತ್ತಾಗುವೆ, ಇನ್ನು ಹೆಚ್ಚಿನ ಪಾಪಕ್ಕೆ ತುತ್ತಾಗುವೆ. ಇದು ಸರ್ವೇಶ್ವರ ಸ್ವಾಮಿಯಾದ ನನ್ನ ಮಾತು ಎಂಬುದಾಗಿ ದೇವರು 20ನೇ ವಾಕ್ಯದಲ್ಲಿ 1ನೇ ಅಧ್ಯಾಯ ಶಾಯ ಗ್ರಂಥದ 20ನೇ ವಾಕ್ಯದಲ್ಲಿ ಹೇಳುತ್ತಾರೆ. ಪ್ರಿಯರೇ, ಇದು ಸರ್ವೇಶ್ವರ ಸ್ವಾಮಿಯಾದ ನನ್ನ ನುಡಿ. ಪ್ರಿಯರೇ, ಜೀವನವು ಅತಿ ಶ್ರೇಷ್ಠ, ನಮ್ಮ ಜೀವನವು ಅತಿ ಶ್ರೇಷ್ಠ. ಈ ಶ್ರೇಷ್ಠವಾದ ಜೀವನವು ದೇವರ ಕೊಡುಗೆ. ಆದರೆ ನಾವು ಎಷ್ಟರ ಮಟ್ಟಿಗೆ ದೈವ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇವೆ, ಇದುವೇ ಮುಖ್ಯ. ನಾವೆಷ್ಟರ ಮಟ್ಟಿಗೆ ದೇವರನ್ನು ಪ್ರೀತಿಸುತ್ತಾ ಇದ್ದೇವೆ, ಇದಕ್ಕೆ ಸಂಕೇತ ನಾನು ದೇವರ ವಿರುದ್ಧವಾಗಿ ಮಾಡುವ ಪಾಪದಿಂದ ಹೊರಬರಬೇಕು, ಪಶ್ಚಾತ್ತಾಪ ಪಡಬೇಕು, ಪಾಪಕ್ಕೆ ವಿಮುಖರಾಗಬೇಕು, ದೇವರಿಗೆ ಅಭಿಮುಖರಾಗಬೇಕು. ಪ್ರಿಯರಿ, ಕೇವಲ ತಪಸ್ಸು ಕಾಲ ಎಂಬುದಾಗಿ ನಾವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿಬಿಟ್ರೆ ಪ್ರಯೋಜನವಿಲ್ಲ. ಮೊದಲು ನಾನು ನನ್ನನ್ನು ಸರಿಪಡಿಸಿಕೊಂಡು, ನಾನು ನನ್ನನ್ನು ಪರಿವರ್ತನೆಗೆ ತೆಗೆದುಕೊಂಡು, ಪರರನ್ನು ಪ್ರೀತಿಸುತ್ತಾ, ಕ್ಷಮಿಸುತ್ತಾ, ದೇವರಿಗೆ ವಿಧೇಯನಾಗಿ ನಡೆಯುತ್ತಾ ಜೀವಿಸಬೇಕು. ಆಗ ಮಾತ್ರವೇ ಪ್ರಿಯರೇ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯ, ಸತ್ಫಲಗಳಿಂದ ತುಂಬಲು ಸಾಧ್ಯ. ಪ್ರಿಯರೇ, ದೇವರ ವಾಕ್ಯ ಎಂಬುದು ಶಬ್ದವಲ್ಲ, ಶಕ್ತಿ. ಈ ತಪಸ್ಸು ಕಾಲಗಳು ನಮ್ಮ ಮುಂದೆ ಇದೆ, ನಮ್ಮ ಮುಂದೆ ಇದೆ. 9 ದಿನಗಳು ಇಂದು ಕಳೆದು ಹೋಯಿತು ತಪಸ್ಸು ಕಾಲಕ್ಕೆ. ಓ ನನ್ನ ಸಹೋದರನ ಸಹೋದರಿ, ಆದರೆ ಎಷ್ಟರ ಮಟ್ಟಿಗೆ ನಾನು ಪರಿವರ್ತನೆ ಹೊಂದಲು ಪ್ರಯತ್ನಿಸುತ್ತಾ ಇದ್ದೇನೆ, ಎಷ್ಟರ ಮಟ್ಟಿಗೆ ನಾನು ಪರಿವರ್ತನೆ ಹೊಂದಿದ್ದೇನೆ, ಎಷ್ಟರ ಮಟ್ಟಿಗೆ ನೋಡಿ ದೇವರು ಹೇಳ್ತಾ ಇದ್ದಾರೆ, ನಾನು ನೀನು ಕೈ ಎತ್ತುವಾಗ ಕಣ್ಣು ಮುಚ್ಕೊಂಡು ಬಿಡ್ತೇನೆ, ನಾನು ಕಿವಿ ಮುಚ್ಚಿಕೊಳ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನ್ ಪ್ರಾರ್ಥನೆ ಮಾಡಿದ್ರೆ ನನ್ನ ಕಿವಿ ಮುಚ್ಚಿಕೊಳ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ದೇವರ ಇದು ಸತ್ಯವಾದ ಮಾತು. ನಾನು ಪರಿವರ್ತನೆ ಹೊಂದುವವರೆಗೂ, ನಾನು ಪಶ್ಚಾತ್ತಾಪ ಪಡುವವರೆಗೂ ನನಗೆ ಬಿಡುಗಡೆ ಸಿಗುವುದು ಕಷ್ಟ. ಇದನ್ನು ನಾವು ಅರಿಯಬೇಕು, ಸತ್ಯದ ಬೋಧನೆಗೆ ಕಿವಿಗೊಡಬೇಕು, ಸತ್ಯವಾಗಿರುವಂತಹ ವಾಕ್ಯಗಳನ್ನು ಧ್ಯಾನಿಸಬೇಕು, ಧ್ಯಾನ ಮಾಡಿ
ಕುಳಿತುಕೊಳ್ಳಿ, ಬೈಬಲ್ ಓದಿ, ಯೆಶಾಯ ಗ್ರಂಥವನ್ನು ಈ ದಿನಗಳಲ್ಲಿ ಯೆಶಾಯ ಗ್ರಂಥಗಳನ್ನು ಓದಿ, ಯೆರೆಮೀಯನ ಗ್ರಂಥಗಳನ್ನು ಓದಿ. ಯೆಶಾಯ, ಯೆರೆಮೀಯ, ಉಪದೇಶಕನ ಗ್ರಂಥಗಳನ್ನು ಓದಿ, ಆಮೋಸನ ಗ್ರಂಥಗಳನ್ನು ಓದಿ. ತಪಸ್ಸು ಕಾಲಕ್ಕೆ ತಕ್ಕ ಸಂದೇಶಗಳು. ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡುತ್ತದೆ, ದೇವರ ವಾಕ್ಯ ನಮ್ಮೊಂದಿಗೆ ಸ್ಪಂದಿಸುತ್ತದೆ. ಹೌದು ನನ್ನ ಸಹೋದರ ಸಹೋದರಿ, ದೇವರ ಪ್ರೀತಿ ನಮ್ಮಲ್ಲಿ ಉದಯವಾಗಬೇಕು. ನಮ್ಮ ಜೀವಿತದಲ್ಲಿ ನಾವು ಇದ್ದಾಗಿಯೇ ಇದು ಸತ್ತೋದ್ರೆ ಏನು ಪ್ರಯೋಜನವಿಲ್ಲ. ನಾನು ಪರಿವರ್ತನೆ ಹೊಂದಬೇಕು, ಪರಿವರ್ತನೆಯ ಜೀವಿತ ನಮ್ಮದಾಗಬೇಕು, ಪರಿಶುದ್ಧವಾದ ಜೀವಿತ ನಮ್ಮದಾಗಬೇಕು. ಆಶೀರ್ವಾದವನ್ನು ಆಗ ಮಾತ್ರ ಪಡೆದುಕೊಳ್ಳಲು ಸಾಧ್ಯ. ಪ್ರಿಯರೇ, ಧ್ಯಾನಿಸೋಣ. ಈ ಧ್ಯಾನಗಳು ಪ್ರತಿದಿನದ ತಪಸ್ಸು ಕಾಲದ ಧ್ಯಾನ ಖಂಡಿತವಾಗಿಯೂ ನಮ್ಮ ಜೀವಿತಕ್ಕೆ ಒಂದು ಆಶೀರ್ವಾದವಾಗಿದೆ. ಕಿವಿರುವವನು ಆಲಿಸಲಿ ಅಷ್ಟೇ, ಕಿವಿರುವವನು ಆಲಿಸಲಿ. ದೇವರ ವಾಕ್ಯ ಹೇಳ್ತದೆ, ಕಿವಿರುವವನು ಆಲಿಸಲಿ. ಪ್ರಭು ಯೇಸು ಹೇಳ್ತಾರೆ, ಕಿವಿರುವವನು ಕಿವಿಗೊಡಲಿ. ನಮ್ಮ ಬಾಳು ಅತಿ ಶ್ರೇಷ್ಠ, ನಮ್ಮ ಬಾಳು ಅತಿ ಶ್ರೇಷ್ಠ. ಈ ಅತಿ ಶ್ರೇಷ್ಠವಾದ ಬಾಳು ನಮ್ಮ ಬಾಳಿಗೆ ಒಂದು ಭವಿಷ್ಯ, ಹೊಸ ಭವಿಷ್ಯವನ್ನು ರೂಪಿಸುತ್ತದೆ. ಅದರಿಂದ ದೇವರ ಪ್ರೀತಿಯಲ್ಲಿ ನಾವು ಸನ್ನದ್ಧರಾಗೋಣ, ಪಶ್ಚಾತ್ತಾಪ ಪಡೋಣ, ಪರ ಪ್ರೀತಿಯಲ್ಲಿ ಒಂದಾಗೋಣ, ದೈವ ಚಿತ್ತಕ್ಕೆ ನಾವು ಮಣಿಯೋಣ. ದೇವರು ಹೇಳಿದಾಗೆ ಕೇಡನ್ನು ಬಿಟ್ಟು ಒಳಿತನ್ನು ಕೈಗೊಳ್ಳೋಣ, ಎಲ್ಲ ದುಷ್ಕೃತ್ಯಗಳನ್ನ ಬಿಟ್ಟು ಬಿಡೋಣ, ನ್ಯಾಯ ನೀತಿಗಳಲ್ಲಿ ನಿರತರಾಗೋಣ, ಹಿಂಸಾತ್ಮಕರನ್ನು ತಿದ್ದಿ ನಾವು ಅವರನ್ನ ಸರಿಪಡಿಸಲಿಕ್ಕೆ ಪ್ರಯತ್ನಿಸೋಣ, ಅನಾಥರಿಗೆ ನಿರ್ಗತಿಕೆಗೆ ನ್ಯಾಯ ಒದಗಿಸಿಕೊಡೋಣ, ವಿಧೇವರಿಗೆ ನಾವು ಅವರ ಪರವಾಗಿ ವಾದಿಸೋಣ. ನಮ್ಮ ಕುಟುಂಬಗಳಲ್ಲಿ ನಾವು ಪರಿವರ್ತನೆಯನ್ನು ತರಬೇಕು. ಕಷ್ಟ, ತುಂಬಾ ಕಷ್ಟ ಇದೆ ಈ ಕಾಲದಲ್ಲಿ, ತುಂಬಾ ಕಷ್ಟ ಇದೆ. ಮಕ್ಕಳನ್ನು ತಿದ್ದುವುದು, ಹೆಂಡತಿಯನ್ನು ತಿದ್ದುವುದು, ಗಂಡನ ತಿದ್ದುವುದು, ಕುಟುಂಬದಲ್ಲಿ ತಿದ್ದುವುದು ತುಂಬಾ ಕಷ್ಟವಿದೆ. ತಿದ್ದಲಿಕ್ಕೆ ಆಗೋದಿಲ್ಲ, ತಿದ್ದಿದ್ರೆ ಅವರು ನಮ್ಮನ್ನು ಕಚ್ಚುತ್ತಾರೆ, ತಿದ್ದಿದ್ರೆ ಇನ್ನೂ ನೋವು, ಇನ್ನೂ ಭಾರ, ಇನ್ನೂ ಗಾಯಗಳು. ಅದರಿಂದ ನಾವು ದೇವರ ಕರಗಳಿಗೆ ಸಮರ್ಪಿಸುತ್ತಾ ಸಾಧ್ಯವಾದಷ್ಟರ ಮಟ್ಟಿಗೆ ಪವಿತ್ರ ಆತ್ಮ ಪ್ರೇರಣೆಯಿಂದ ನಾವು ಪರರನ್ನು ಪರಿವರ್ತಿಸಲು ಯತ್ನಿಸೋಣ. ದೇವರು ನಿಮ್ಮನ್ನು ಆಶ್ರವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಡೋವರ. ಪ್ಲೀಸ್ ಲಾರ್ಡ್, ಗಾಡ್ ಬ್ಲೆಸ್ ಯು.